ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸರ್ಕಾರಕ್ಕಿಲ್ವ ಕಾಳಜಿ? ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ವಾ? ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಿದ್ದಾವೆ 10,187 ಹುದ್ದೆಗಳು. ಅನೇಕ ವರ್ಷಗಳ ಮನವಿ ಬಳಿಕ ಸರ್ಕಾರ ಕೊನೆಗೂ ಈಗ ಎಚ್ಚೆತ್ತುಕೊಂಡಿದೆ. ಈಗ ಹುದ್ದೆಗಳ ಭರ್ತಿಗೆ ದೋಸ್ತಿ ಸರ್ಕಾರ ಮುಂದಾಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಖಾಲಿ ಹುದ್ದೆಗಳ ಭರ್ತಿ ವಿಚಾರದಲ್ಲಿ ಸಾಕಷ್ಟು ವಿಳಂಬ ಇತ್ತು. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಂತೂ ಅದು ಸಾಧ್ಯವೇ ಆಗ್ಲಿಲ್ಲ. ಸೊ ಹೀಗಾಗಿ 10,187 ಹುದ್ದೆಗಳು ಖಾಲಿ ಇವೆ ಈ ವರ್ಷ. ಅಂದ್ರೆ ಮೈತ್ರಿ ಸರ್ಕಾರದಲ್ಲಾದ್ರೂ ಈ ಖಾಲಿ ಹುದ್ದೆಗಳು ಭರ್ತಿಯಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಯಾಕೆ ಒಂದು ರೀಸನ್ ಬರುತ್ತೆ, ಕಾರಣ ಏನು, ಇಷ್ಟು ಹುದ್ದೆಗಳು ಖಾಲಿ ಇದಾವೆ, ಯಾಕೆ ಇದಕ್ಕಿನ್ನೂ ನೇಮಕವನ್ನ ಮಾಡಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಸರ್ಕಾರಗಳು, ಈ ಹಿಂದೆ ಆಡಳಿತದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಈಗ ಬರ್ತಿರುವಂತ ಮೈತ್ರಿ ಪಕ್ಷ, ಬಂದಿರುವಂತ ಮೈತ್ರಿ ಪಕ್ಷ ಆದ್ರೂ ಈ ಭರ್ತಿಗಳನ್ನ ಹುದ್ದೆ ಖಾಲಿ ಕೊಡ್ತಾರ, ನೇಮಕ ಮಾಡ್ತಾರ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ವಿಳಂಬ ಧೋರಣೆ ಎಲ್ಲೋ ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವಂತ ಜನರನ್ನ ಕೆರಳಿಸಿದೆ ಅಂತಾನೆ ಹೇಳಬಹುದು. ಜನರಿಗೆ ದುಡಿಮೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಇರುವಾಗ ಮೈತ್ರಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಅಟ್ಲೀಸ್ಟ್ ಈ 10,187 ಹುದ್ದೆಗಳು ಏನಿದೆ ಅದನ್ನ ಭರ್ತಿ ಮಾಡುವಂತ ದೊಡ್ಡ ಜವಾಬ್ದಾರಿ ಇದೆ.